ಕೋಟ್ಯಾಂತರ ಕ್ರಿಕೆಟ್ ಪ್ರೇಮಿಗಳಲ್ಲಿ ದೊಡ್ಡ ನಿರೀಕ್ಷೆ ಮೂಡಿಸಿದ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 6 ವಿಕೆಟ್ಗಳ ಸೋಲಿನ ಆಘಾತದೊಂದಿಗೆ ಟೀಂ ಇಂಡಿಯಾ ಪ್ರಶಸ್ತಿ ಗೆಲುವಿನ ಕನಸು ಭಗ್ನವಾಯಿತು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಸಾರಥ್ಯದ ಟೀಂ ಇಂಡಿಯಾ ಗೆಲುವಿನ ಫೇವರೇಟ್ ಅನ್ನಿಸಿಕೊಂಡಿತ್ತು. ಆದರೆ ನಿರೀಕ್ಷಿತ ಪ್ರದರ್ಶನ ನೀಡುವಲ್ಲಿ ಎಡವಿದ ಭಾರತ ಪ್ರಶಸ್ತಿ ಗೆಲುವಿನ ಹೊಸ್ತಿಲಲ್ಲೇ ಮುಗ್ಗರಿಸಿತು. ಟ್ರಾವಿಸ್ ಹೆಡ್ ಅವರ ಭರ್ಜರಿ ಶತಕದ ನೆರವಿನಿಂದ ಆಸ್ಟ್ರೇಲಿಯಾ 6 ವಿಕೆಟ್ಗಳಿಂದ ಗೆದ್ದು ಹೊಸ ಇತಿಹಾಸ ಸೃಷ್ಟಿಸಿತು. ಆದರೆ ಆಸೀಸ್ ವಿರುದ್ಧ ಎದುರಾದ ಆಘಾತಕಾರಿ ಸೋಲು ಭಾರತೀಯ ಆಟಗಾರರಿಗೆ ದೊಡ್ಡ ನೋವುಂಟು ಮಾಡಿತು. ಸೋಲಿನ ಆಘಾತದಿಂದ ಕಂಗೆಟ್ಟ ಟೀಂ ಇಂಡಿಯಾ ಆಟಗಾರರು ಮೈದಾನದಲ್ಲೇ ಕಣ್ಣೀರಿಟ್ಟರು. ನಾಯಕ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್ ಸೇರಿದಂತೆ ಬಹುತೇಕ ಆಟಗಾರರು ಕಣ್ಣೀರ್ ಹಾಕ್ತಾನೆ ಮೈದಾನದಿಂದ ಹೊರನಡೆದ್ರು. ಟೀಂ ಇಂಡಿಯಾ ಆಟಗಾರರ ಈ ಭಾವುಕ ಕ್ಷಣ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ಆಘಾತ ನೀಡಿತು. ಪ್ರಸ್ತುತ ಏಕದಿನ ವಿಶ್ವಕಪ್ನಲ್ಲಿ ಸೋಲಿಲ್ಲದ ತಂಡವಾಗಿ ಮಿಂಚಿದ್ದ ಭಾರತ ಸೆಮಿಫೈನಲ್ ಸೇರಿದಂತೆ ಲೀಗ್ ಹಂತದ ಎಲ್ಲ 9 ಪಂದ್ಯಗಳಲ್ಲೂ ಗೆದ್ದಿತ್ತು. ಆದರೆ ಫೈನಲ್ನಲ್ಲಿ ಎದುರಾದ ದೊಡ್ಡ ಸೋಲು ಕೋಟ್ಯಾಂತರ ಭಾರತೀಯರಿಗೆ ನೋವುಂಟು ಮಾಡಿತು. ಮೊಹಮ್ಮದ್ ಸಿರಾಜ್ ದುಃಖ ತಡೆಯೋಕ್ಕಾಗದೆ ಅಳ್ತಾ ನಿಂತಿದ್ರು. ಬುಮ್ರಾ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಸಿರಾಜ್ಗೆ ದುಃಖ ತಡೆದುಕೊಳ್ಳೋದಕ್ಕಾಗದೆ ಗಳಗಳನ್ನೆ ಅತ್ಬಿಟ್ರು. ಇನ್ನು ವಿರಾಟ್ ಕೊಹ್ಲಿ ಕೂಡ ಅಳುವ ಮುಖವನ್ನ ಯಾರು ನೋಡಬಾರದು ಅನ್ನೋ ಹಾಗೆ ಮುಖದ ಮೇಲೆ ಹ್ಯಾಟ್ ಹಾಕೊಂಡು ಸ್ವಲ್ಪ ದೂರ ನಡೆದ್ರು. ಆದ್ರೂ ಅವರಿಗೆ ದುಃಖ ಮರೆಮಾಚೋದಕ್ಕೆ ಆಗ್ಲೇ ಇಲ್ಲ. ವಿರಾಟ್ ಕೂಡ ತುಂಬಾ ಎಮೋಷನಲ್ ಆಗಿ ಮೈದಾನದಿಂದ ಡ್ರೆಸ್ಸಿಂಗ್ ರೂಮ್ ಕಡೆ ಹೋದ್ರು. ಇನ್ನು ನಾಯಕ ರೋಹಿತ್ ಶರ್ಮಾ ಕೂಡ ಕಣ್ಣೀರ್ ಹಾಕೊಂಡೇ ಅಲ್ಲಿಂದ ತೆರಳಿದ್ರು. ಒಟ್ನಲ್ಲಿ ಈ ಬಾರಿಯ ವಿಶ್ವಕಪ್ ಟೀಂ ಇಂಡಿಯಾ ಪಾಲಾಗುತ್ತೆ ಅಂತ ಎಲ್ರೂ ಅನ್ಕೊಂಡಿದ್ರು. ಟೀಂ ಇಂಡಿಯಾಗೂ ಕೂಡ ಆ ಕಾನ್ಫಿಡೆನ್ಸ್ ಇತ್ತು. ಆದ್ರೆ ಕೊನೆಯಲ್ಲಿ ಟೀಂ ಇಂಡಿಯಾ ಮುಗ್ಗರಿಸಿಬಿಡ್ತು.